ಇದ್ದೀನಿ. ನಾನು ಡಾಕ್ಟರ್ ಎಂ ವೆಂಕಟಸ್ವಾಮಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ, ನ್ಯಾಷನಲ್ ವರ್ಕಿಂಗ್ ಪ್ರೆಸಿಡೆಂಟ್ ಆಫ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ರಾಮದಾಸ್ ಅಥವಾಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮೇಲೆ ನಮ್ಮ ಪಕ್ಷ ಈಗ ದೇಶದ 31 ರಾಜ್ಯಗಳಲ್ಲೂ ಆಕ್ಟಿವ್ ಆಗಿದೆ. ನಾನು ಅವ್ರ ಕೈ ಜೋಡಿಸಿ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದಂಥವನು ಈಗ ನ್ಯಾಷನಲ್ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕಳೆದ 2022 ಆಯ್ಕೆ ಆಗಿದ್ದಾದ್ಮೇಲೆ ಈಗ ನಮ್ಮ ಪಕ್ಷ ಈ ಹಿಂದಿಗಿಂತಲೂ ಇವತ್ತು ಬಹಳ ವಿಸ್ತಾರವಾಗಿ ಬೆಳೀತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ರಾಜ್ಯಾಧ್ಯಕ್ಷನಾಗಿ ನಮ್ಮ ಪಕ್ಷವನ್ನು ಕಟ್ಟಿ ಅದನ್ನು ಕೂಡ ನಾವು ವಿಸ್ತರಣೆ ಮಾಡಿದ್ದೀವಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನನಗೆ ಒಂದು ಅವಕಾಶವನ್ನು ಕಲಿಸ್ಕೊಟ್ಟಿರೋದು ಏನಂತ ಹೇಳಿದ್ರೆ ಅಥವಾ ಅಂತ ಬೆಳೀತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ, ನಾಗಾಲ್ಯಾಂಡಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅನ್ನೋದೇ ಗೊತ್ತಿರಲಿಲ್ಲ. ಈಗ ಕಳೆದ ಚುನಾವಣೆಯಲ್ಲಿ ಇಬ್ಬರು ಎಂ ಎಲ್ ಎಗಳು ಆಯ್ಕೆ ಆಗಿದ್ದಾರೆ. ಈಸ್ಟ್ ಇಂಡಿಯಾದಲ್ಲಿ RPI ಖಾತೆ ಪ್ರಾರಂಭ ಆಗಿದೆ. ತಮಗೆ ಮಹಾರಾಷ್ಟ್ರಕ್ಕಷ್ಟೇ ಸೀಮಿತ ಆಗಿತ್ತು. ಅದು ಬಿಟ್ಟರೆ ಕರ್ನಾಟಕದಲ್ಲಿ KGF ಪರ್ಮನೆಂಟ್ RPI ಬೇಸ್, ಆರ್ಮುಗಂ, ಅದಕ್ಕಿಂತ ಸ್ವಾಮಿ ದೊರೈ ಅವರ ಎಲ್ಲ ಕೂಡ ಇದ್ದಂಥದ್ದು. ರಾಜೇಂದ್ರನಲ್ಲಿ RPI MLA ಆಯಿತು, ಪ್ರೋಗ್ರೆಸ್ಸು ನಡೀತು, ಆದರೆ ಜನಗಳ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸದೆ ನಿರಂತರವಾಗಿ ಅವರು ಸೋಲು ಕಾಣ್ತಾ ಇದ್ದಾರೆ. ಅವರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಒಂದು ಗ್ರೂಪ್, ಗವಾಯಿ ಗ್ರೂಪ್ ಅವ್ರದ್ದು. ಈಗ ರಾಮದಾಸ್ ಅಥವಾಲೆ ಗ್ರೂಪ್ನ ಅದರ ಪ್ರತಿನಿಧಿಯಾಗಿ ನಾನು ಇಲ್ಲಿ KGF ಅಲ್ಲಿ ಕಳೆದ ಸಲ ಕಂಟೆಸ್ಟ್ ಮಾಡಿ ಎಷ್ಟೋ ಗೌರವಯುತವಾದಂಥ ಓಟು ಕೂಡ ಬಂತು. ಆದರೆ ಗೆಲ್ಲಿಸ್ಬೇಕು ಅಂತೇಳಿ ವಿನಂತಿ ಮಾಡಿದ್ದು ಆಗಲಿಲ್ಲ. ಜಿಲ್ಲಾ ಮಟ್ಟದ ಸಮ್ಮೇಳನ ಮಾಡಿ ನಂತರ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಕೂಡ ನಾವು ಈ MP ಎಲೆಕ್ಷನ್ಗೆ ಪೂರಕವಾಗಿ MP ಎಲೆಕ್ಷನ್ ಪೂರಕವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ. ನಮ್ಮ ಇಡೀ 8 MLA ಕ್ಷೇತ್ರಗಳೇನಿದೆ ಕೋಲಾರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಅದ ಎಲ್ಲ ಕಡೆ ಪ್ರೆಸ್ ಮೀಟ್ ಮಾಡಿ ಅಲ್ಲೆಲ್ಲ ಕಾರ್ಯಕರ್ತರನ್ನು ಜಾಗೃತಗೊಳಿಸ್ತಕ್ಕಂಥ ಕೆಲಸ ನಮ್ಮ ಶ್ರೀನಿವಾಸ ಅಂಬರೀಷ್ ಮಾಡ್ತಾ ಇದ್ದಾರೆ. ಇವತ್ತು ನಾನು KGF ಉದ್ದೇಶಪೂರ್ವಕವಾಗಿ ಬಂದೆ. ಯಾಕದೀನಿ, ಒಂದು ಕುಡಿಯೋ ನೀರಿನ ಸಮಸ್ಯೆ, KGF ಕುಡಿಯೋ ನೀರಿನ ಸಮಸ್ಯೆ ಭಾಳ ಸೀರಿಯಸ್ ಆಗಿದೆ. ನಿಮಗೆ ನಾನು ಅವತ್ತಿನ ಏನು ನೋಡಿದ್ದೀನೋ ಅದೇ ಪರಿಸ್ಥಿತಿ ಹೆಚ್ಚು ಕಡಿಮೆ ಇದೆ. ಒಂದು ಇಂಪ್ರೂವ್ಮೆಂಟ್ ಏನಿದೆ ಅಂತ ಹೇಳಿದ್ರೆ ಪ್ಯೂರಿಫೈಡ್ ವಾಟರ್, ಫಿಲ್ಟರ್ ವಾಟರ್ ಕೊಡ್ತೀವಿ ಅಂತೇಳಿ ಕೆಲವು ಪ್ರಾಜೆಕ್ಟ್ಗಳು ಮಾಡಿದ್ದಾರೆ, ಅರ್ಧಂಬರ್ಧ ಆಗಿದೆ. ಕೆಲವು ಕಡೆ ಆಗಿದೆ, ಕೆಲವು ಕಡೆ ಆಗಿಲ್ಲ. ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಮೊದಲನೇದಾಗಿ ನೀರು ಸೋರ್ಸೇ ಇಲ್ಲ KGF ಅಂತ ಹೇಳಿದ್ರೆ, ಬ್ರಿಟಿಷರ ಕಾಲದಲ್ಲಿದ್ದಂಥ ಬೇತಮಂಗಲ ನೀರು ಕೂಡ ಇಲ್ಲಿಗೆ ಹರಿಯೋದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ನಾನು ಬೇರೆ ಯಾರನ್ನೂ ಕೂಡ ಏನು ದೂರೋದಿಲ್ಲ. ಅದಕ್ಕೆ ನಮ್ಮ ಜನಪ್ರತಿನಿಧಿಗಳೇ ಕಾರಣ ಆಗ್ತಾರೆ, ಅವ್ರದೇ ಜವಾಬ್ದಾರಿ. ಇವತ್ತು ಜವಾಬ್ದಾರಿಯಿಂದ ದೂರ ಸರಿದಿದ್ದಾರೆ. ಏನು ಯರಗೋಳು ಯೋಜನೆ ಇದೆ, ಯರಗೋಳು ಯೋಜನೆಗೆ ಆಗಿನ MLA ರಾಜೇಂದ್ರನ್ನೇ 2 ಲಕ್ಷ ಕೊಟ್ಟಿದ್ದಾರೆ ಮೊದಲನೇ ಮೂಲಧನ, ಅದಕ್ಕೆ ಬೇಕಾಗಿರ್ತಕ್ಕಂಥ ಖರ್ಚಿನ ವಿಚಾರದಲ್ಲಿ ಆದಮೇಲೆ KGF ಯರಗೋಳು ಜಾರಿ ಆಗಿದ್ದಾದ್ಮೇಲೆ ಇಲ್ಲಿರ್ತಕ್ಕಂಥ MLA KGF ಅದರಲ್ಲಿ ಪಾಲು ಬರಬೇಕು. ಪ್ರಾಜೆಕ್ಟ್ ಇರೋದು 3 ತಾಲೂಕು ಅಂತ ಹೇಳಿದ್ದಾರೆ, ಕೋಲಾರ, ಬಂಗಾರಪೇಟೆ, ಮಾಲೂರು. ಆದರೆ KGF ಅದ್ರ ಭಾಗ ಐತಿಲ್ಲ, ಬಂಗಾರಪೇಟೆ ಭಾಗ ಐತೆ. ಅರ್ಲಿಯರ್ ಇಟ್ ವಾಸ್ ದಿ ಪಾರ್ಟ್ ಆಫ್ ದಿ ಬಂಗಾರಪೇಟೆ ತಾಲೂಕು. ನಮ್ಮ ಹೋರಾಟದಿಂದ ನಾನೇ ಪ್ರಾರಂಭ ಮಾಡಿದ್ದೀನಿ, KGF ಅಲ್ಲಿ ಮಾಡಿದ್ದೀನಿ, ಜಿಲ್ಲಾ ಲೆವೆಲ್, ಸ್ಟೇಟ್ ಲೆವೆಲಲ್ಲಿ ಮಾಡಿ ತಾಲೂಕು ಕೇಂದ್ರ ಆಯ್ತಿದ್ದು. ಇಟ್ ವಾಸ್ RPI'ಸ್ ಫಸ್ಟ್ ಡಿಮಾಂಡ್. ನಾನು ಅವತ್ತೇನು ಅದನ್ನು ಮೊದಲನೇ ಡಿಮಾಂಡು ಇದಕ್ಕೆ ತಾಲೂಕು ಕೇಂದ್ರ ಮಾಡಬೇಕು ಅಂತೇಳಿ ಹೋರಾಟ ಮಾಡಿದ್ದು. ಅದು ಆಗಿದೆ. ಆ ಹೆಸರು RPI'ಗೂ ಬರುತ್ತೆ ಅನ್ನೋ ವಿಶ್ವಾಸ ಇಟ್ಕೊಂಡು ಈಗ ಆಗಿನ ಕಾಲಕ್ಕೆ ಕುಡಿಯುವ ನೀರು ತರಬೇಕಂತೇಳಿ ನಾನು ಹೇಳಿದ್ದು ಕಾವೇರಿ ನೀರನ್ನು ತರಬೋದಿಲ್ಲಿಂದ ಮಾಲೂರು, ಆ ಮಾಲೂರಿಂದ KGF ಕೋಲಾರ ಎಲ್ಲ ಕಳಿಸ್ಬೇಕು ಅಂತೇಳಿ ನಮ್ಮ 2ನೇ ಡಿಮಾಂಡ್ ಇತ್ತು ಅವತ್ತು ನಮ್ಮ ಪ್ರಾಮಿಸಸ್ ಅಲ್ಲಿ. ಈಗ ಯರಗೋಳು ಮಾಡಿದ್ದಾರೆ,
ಯರಗೋಳ್ ನೀರಿನ ಪಾಲು ಕೆಜಿಎಫ್ಗೂ ಬರಬೇಕು, ಇಟ್ಸ್ ಎ ಪಾರ್ಟ್ ಆಫ್ ಕೋಲಾರ ಡಿಸ್ಟಿಕ್ ಅಂತೇಳಿ ನಾನು ಈಗಲೂ ಒತ್ತಾಯ ಮಾಡ್ತಾ ಇದ್ದೀನಿ. ಅದಕ್ಕೆ ಹೋರಾಟ ಮುಂದುವರಿಸ್ತೀವಿ. ನಾನು ನಮ್ಮ ಟೀಮ್ ಕೋಲಾರ ಜಿಲ್ಲಾ ಟೀಮ್ ಏನಿದೆ ಅವರ ನೇತೃತ್ವದಲ್ಲಿ ಕೆಜಿಎಫ್, ವಿಶೇಷವಾಗಿ ನಮ್ಮ ಆರ್ಗನೈಸೇಷನ್ ಟೀಮ್ ಕೆಜಿಎಫ್ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಡಿಮಾಂಡ್ಗಳನ್ನು ಸರ್ಕಾರ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂತೇಳಿ ನಾನು ಕೆಜಿಎಫ್ ಎಲ್ಲ ಮತದಾರರ ಪರವಾಗಿ, ನಾಗರಿಕರ ಪರವಾಗಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಟೇಕಿಂಗ್ ದಿ ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಆಸ್ ಎ ಸೀರಿಯಸ್ ಇಶ್ಯೂ ಅಂತೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಆ ಯರಗೋಳ್ ನೀರು ಇಲ್ಲಿಗೆ ಬರಬೇಕು, ಆ ಪ್ರಾಜೆಕ್ಟ್ ನೀರು ಇಲ್ಲಿಗೂ ಸೇರಿದೆ ಬರಬೇಕು, ಅದನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಎರಡನೇದು, ನಿಮಗೆ ಇಲ್ಲೊಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ, ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕು ಇಲ್ಲಾಂದ್ರೆ ಕೋಲಾರದ ಜಾಲಪ್ಪ ಹಾಸ್ಪಿಟಲ್ಗೆ ಹೋಗಬೇಕು. ಸರ್ಕಾರಕ್ಕೆ ಇಟ್ಸ್ ನಾಟ್ ಎ ಬಿಗ್ ಥಿಂಗ್. ಕೆ ಎಚ್ ಮುನಿಯಪ್ಪ ಎಂ ಪಿ ಆಗಿದ್ದಾಗ್ಲಿಂದಲೇ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಅವ್ರಿಗೂ ಮನವಿ ಪತ್ರ ಕೊಟ್ಟಿದ್ವಿ, ಅವ್ರು ಏನು ಮಾಡಲಿಲ್ಲ. ಆ ವಿಷಯದಲ್ಲಿ ಬಿ ಜಿ ಎಂ ಎಲ್ ಒಂದು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಆಗಿನ ಕಾಲಕ್ಕಿತ್ತು, ಅದನ್ನೇ ಇಂಪ್ರೂವ್. ಎವ್ರಿಥಿಂಗ್ ಇಸ್ ದೇರ್, ಬಿಲ್ಡಿಂಗ್ ಇದೆ, ಬೇಕಾಗಿರುವಂಥ ಡಾಕ್ಟರ್ನ ಅಪಾಯಿಂಟ್ ಮಾಡಬೇಕು, ಬಿ ಜಿ ಎಂ ಎಲ್ ವ್ಯವಸ್ಥೆ ಎಲ್ಲ ಕುಸಿದೋಗಿದ್ದಾದ್ಮೇಲೆ ಅಟ್ಲೀಸ್ಟ್ ಹಾಸ್ಪಿಟ್ಲು, ಇಲ್ಲಿ ದುಡ್ದಿರತಕ್ಕಂಥ ನೌಕರರು ಸತ್ತೋಗ್ತಾ ಇದ್ದಾರೆ, ಅವರ ಕುಟುಂಬದವರಿದ್ದಾರೆ, ಅದು ಸರ್ಕಾರ ಲಾಭದಾಯಕವಾಗೇ ಮಾಡ್ಕೊಳ್ಳಿ, ಇಲ್ಲಿ ಆ ಫೆಸಿಲಿಟೀಸ್ ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಬಿ ಜಿ ಎಂ ಎಲ್ನ ಹಳೆ ಹಾಸ್ಪಿಟಲ್ನ ಕೇಂದ್ರ ಸರ್ಕಾರ ಈಗ ರಿನೋವೇಟ್ ಮಾಡಿ ಅದನ್ನು ದೊಡ್ಡದು ಮಾಡಬೇಕಂತೇಳಿ ಒತ್ತಾಯ ಮಾಡಿ ಇದಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ ನಾನು. ಇದಕ್ಕೆ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ರಾಮದಾಸ್ ಅಥವಾಲೆಯವರು ಕೂಡ ನಾವು ಅವತ್ತು ಪ್ರಾಮಿಸ್ ಮಾಡಿದ್ರು, ಇವತ್ತು ಕೂಡ ನಾವು ಅದಕ್ಕೆ ಹೋರಾಟ ಮಾಡೋಕ್ಕೆ ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ತಯಾರಿದೆ. ಇಲ್ಲೊಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೇಂದ್ರ ಸರ್ಕಾರದಿಂದಲೂ ಆಗಲಿ ಅಥವಾ ರಾಜ್ಯ ಸರ್ಕಾರದಿಂದ ಆಗಲಿ, ESI ಹಾಸ್ಪಿಟಲ್ ಗುಲ್ಬರ್ಗಾಗಿದೆ, ಆ ಥರದೊಂದು ಇಲ್ಲಿ ಮಾಡ್ಬೋದಿತ್ತು. ಇಲ್ಲಿ ಆ ಥರದ ಕಾಳಜಿ ಇಲ್ಲದೆ ಇರೋದ್ರಿಂದ ಇವರೆಲ್ಲ KGF ಜನಕ್ಕೆ ಮೋಸ ಮಾಡ್ತಾ ಇರೋಂಥದ್ದೇ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈಸ್ ವೆರಿ ಮಚ್ ಸೀರಿಯಸ್ ಅಬೌಟ್ ದಿ ಇಶ್ಯೂ ಆಫ್ ದೀಸ್ ಹೆಲ್ತ್ ಇಶ್ಯೂಸ್. ಕೋಲಾರಕ್ಕೆ ಹೋಗುವಂಥದ್ದು ಭಾಳ ದೂರ ಆಗ್ತದೆ, ಹಾರ್ಟ್ ಪೇಷಂಟ್ ಆದರೆ KGF ಅಲ್ಲಿದ್ದರೆ ಬದುಕುತ್ತಾನೆ, ಕೋಲಾರಕ್ಕೆ ಹೋಗೋಷ್ಟೊತ್ತಿಗೆ ಹೋಗ್ಬಿಟ್ಟಿರ್ತಾನೆ, ಅದೊಂದು ನಾನು ಹೇಳ್ತಾ ಇರೋದು. ಅದೇ ರೀತಿ ಬೆಂಗಳೂರಿಗೆ ಹೋಗ್ತಾರೆ, ಭಾಳ ಜನ ಬೆಂಗಳೂರಿಗೆ ಹೋಗ್ತಾರೆ, ಜನ ಇಲ್ಲಿರ್ತಕ್ಕಂಥ ಬಡವರಿಗೆ ಬೆಂಗಳೂರಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋಷ್ಟು ತಾಕತ್ತಿಲ್ಲ. ಆ ಕಾರಣಕ್ಕಾಗಿ ಇಲ್ಲೊಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಲೇಬೇಕು. ನಮಗೆ ವೋಟ್ ಹಾಕ್ತಿರೋ ಬಿಡ್ತಿರೋ ಎರಡನೇ ಪ್ರಶ್ನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಕ್ಕಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಇಟ್ ಈಸ್ ಫಾರ್ ಹ್ಯುಮ್ಯಾನಿಟಿ. ಹಾಗಾಗಿ ಇಲ್ಲೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ದೇರ್ ಆರ್ ಸೋ ಮೆನಿ ಇಶ್ಯೂಸ್. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಇಶ್ಯೂ ಅಂತ ಹೇಳಿದ್ರೆ BGML ಕ್ವಾರ್ಟರ್ಸ್ನ ಪರಿಸ್ಥಿತಿ ಭಾಳ ಬರ್ನಿಂಗ್ ಇಶ್ಯೂ ಇವತ್ತು ನಾನು ನೋಡ್ತಾ ಇರೋಂಗೆ. ಪಾಪ ಸಂಪತ್ ಅವರು ಅದನ್ನೇ ತಲೆ ಕೆಡಿಸ್ಕೊಂಡು ಎಲ್ಲೆಲ್ಲಿ ನಾವು ಹೋಗ್ತೀವೋ ಅಲ್ಲೆಲ್ಲ ಕೂಡ ಮನವಿ ಪತ್ರ ಕೊಡ್ತಾ ಇದಾರೆ. ಮೊನ್ನೆ ಡೆಲ್ಲಿಗೆ ಬಂದರೂ ಅವತ್ತು ಕೊಟ್ಟಿದ್ದೀವಿ. ನಾನು ಇಲ್ಲಿ ವಿನಂತಿ ಮಾಡ್ತಾ ಇರ್ತಕ್ಕಂಥದ್ದು ಅವತ್ತು ಕೊಟ್ಟಿರ್ತಕ್ಕಂಥ 10x10 ಒಂದು ಹಂದಿ ಮರಿ ಇರೋದಕ್ಕೂ ಆಗಲ್ಲ ಜಾಗ. ಅವತ್ತು ನನ್ಗೆ ಗೊತ್ತಿಲ್ಲ ಅವತ್ತಿನ ಪರಿಸ್ಥಿತಿ ಏನು ಇತ್ತು ಅಂತೇಳಿ, ಆದರೆ ಮಿನಿಮಮ್ 20-30 ಜಾಗ ಆದರೂ ಇರಬೇಕು. ಇರ್ತಕ್ಕಂಥ ಮನೆಗಳನ್ನು ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಮಾಡ್ಕೊಂಡಿದ್ದಾರೆ, ಯಾವ ರೈಟ್ಸು ಇಲ್ಲದೆ ಆ ಎಕ್ಸ್ಪ್ಯಾನ್ಷನ್ ಮತ್ತು ಅದನ್ನ ಮಾಡರೇಟ್ ಮಾಡೋದಕ್ಕೆ ಯಾವುದೇ ಅಡ್ಡಿ ಆತಂಕ ಇರಬಾರ್ದು ಅಂತೇಳಿ ನಾನು BGML ಮ್ಯಾನೇಜ್ಮೆಂಟ್ ಮ್ಯಾನ್ ಒತ್ತಾಯ ಮಾಡ್ತಾ ಇದ್ದೀನಿ. ಅವರು ಎಲ್ಲರನ್ನೂ ಮನೆ ಖಾಲಿ ಮಾಡಬೇಕಂತೇಳಿ ಒತ್ತಾಯ, ಇವರ ಮೇಲೆ ಎಲ್ಲ ರೀತಿಯ ದೌರ್ಜನ್ಯ ನಡೆಸ್ತಾ ಇದ್ದಾರೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಜೀವಂತವಾಗಿರೋವರೆಗೂ ಅವರನ್ನ ಖಾಲಿ ಮಾಡಕ್ ಬಿಡಲ್ಲ ಅಂತೇಳಿ ನಾನು ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೇಳಿ ಘಂಟಾಘೋಷವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ. ನಮ್ಮ ನಿರಂತರ ಹೋರಾಟ ಇದ್ದೇ ಇದೆ. ನಾಳೆ ಕೋಲಾರದಲ್ಲಿ ನಡೀತಕ್ಕಂಥ ರೆಸೊಲ್ಯೂಷನ್, ಅಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ನಡೀತಕ್ಕಂಥ ಪ್ಯಾಲೇಸ್ ಗ್ರೌಂಡ್ ಸಮ್ಮೇಳನದಲ್ಲಿ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ಯಾವ್ಯಾವ ಮನೆಗಳಿದೋ ಆ ಮನೆಗಳಿಗೆ ನೀವು ಪೊಸಿಷನ್ ಸರ್ಟಿಫಿಕೇಟ್ ಬೇಡ, ನಮಗೆ ಅವರಿಗೆ ಸೇಲ್ ಡಿಡೆ ಮಾಡ್ಕೊಡುವಂತ ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರ ಮಾಡಬೇಕು. 100 ವರ್ಷ ಆಗಿದ ಕಾಂಟ್ರಿಬ್ಯೂಷನ್ ಆಗಾದ್ರೂ ಅವ್ರು ಕೊಡ್ರಿ. ನಾನು ಬೆಂಗಳೂರಲ್ಲಿ ಡಿಫೆನ್ಸ್ ಸೇರಿರ್ತಕ್ಕಂಥ ಜಮೀನು ತಮಗೆಲ್ಲ ಗೊತ್ತಿದೆ, ನೀಲಸಂದ್ರದಲ್ಲಿ, ಆಸ್ಟಿನ್ ಟೌನ್ ನೀಲಸಂದ್ರದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ವಿಚಾರಕ್ಕೆ ಆಗಿನ ಜಾರ್ಜ್ ಫರ್ನಾಂಡಿಸ್ ವಿರುದ್ಧ ಹೋರಾಟ ಮಾಡಿ ಅವ್ರನ್ನ ಖಾಲಿ ಮಾಡಿಸದೇ ಈ ರೀತಿ ಮಾಡಿದ್ದೀನಿ.
ಇವತ್ತು ಇದೆ. ಅದೇ ಉತ್ತರವನ್ನು ಇವತ್ತು ನಾನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೇಂದ್ರ ಸಚಿವರು ರಾಜನಾಥ್ ಸಿಂಗ್ ಹತ್ರ ಭಾಳ ಹತ್ರವಾಗಿದ್ದಾರೆ, ಡಿಫೆನ್ಸ್ ಕೇಂದ್ರ ಡಿಫೆನ್ಸ್ ಮಿನಿಸ್ಟರ್ ಹತ್ರ ಒಂದು ಸ್ಪೆಷಲ್ ಡೆಲಿಗೇಷನ್ ನಮ್ಮ ಪಾರ್ಟಿಯಲ್ಲಿ ಇರ್ತಕ್ಕಂಥ ಲೀಡರ್ಸ್ನ ತಗೊಂಡು ನಮ್ಮ ರಾಮದಾಸ್ ಅಥವಾಲ ಜೊತೆಗೆ ನಾವು ರಾಜನಾಥ್ ಸಿಂಗ್ನು ಕೂಡ ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ಮನೆಗಳ ಅವ್ರಿಗೆ ನೀವು ಸ್ಯಾಂಕ್ಷನ್ ಮಾಡ್ತಕ್ಕಂಥ ಸೇಲ್ ಡೀಡ್ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಅಂದರೆ ಹಕ್ಕುಪತ್ರ ಕೊಟ್ಟರೆ ಸಾಕು, ಪೊಸಿಷನ್ ಸರ್ಟಿಫಿಕೇಟ್ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್. ಈಗ ಸ್ಲಮ್ ಬೋರ್ಡಲ್ಲಿ ಬರೀ ಪೊಸಿಷನ್ ಸರ್ಟಿಫಿಕೇಟ್ ಕೊಡ್ತಾರೆ, ಅವ್ರು ಇದ್ದಾರೆ ಅಂತೇಳಿ ಅಷ್ಟೇ, ಅವ್ರು ಬದುಕಬೇಕಂತೇಳಿ ನೆಲೆ ಬೇಕಲ್ಲ. ಈ ಕಾನೂನೇ ಮಾಡಿಸ್ಬಿಟ್ಟಿದ್ದೀನಿ ನಾನು ಕರ್ನಾಟಕ ರಾಜ್ಯದಲ್ಲಿ, ಅದು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಭೂಮಿ ಪ್ರೈವೇಟ್ದಿರಲಿ ಎಲ್ಲಿ ಸ್ಲಮ್ ಇರ್ತದೋ ಅವ್ರಿಗೆ ಪರ್ಮನೆಂಟ್ ಹಕ್ಕುಪತ್ರ ಕೊಡ್ತಕ್ಕಂಥ ಏನು ಕಾನೂನನ್ನೇ ಮಾಡಿಸಿದ್ದೀನಿ. ಸೋಮಣ್ಣ ಅದನ್ನು ಮಾಡಿದ್ರು. ಈಗ ಈ ವಿಚಾರದಲ್ಲೂ ಕೇಂದ್ರ ಸರ್ಕಾರ KGF ನಗರದಲ್ಲಿ ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳಿದೆ, ಮಾರ್ಕೆಟ್ಗೆ ಹೋದರೆ ಅದರದ್ದೇ ಒಂದು ಸಮಸ್ಯೆ, ಬೇರೆ ಬೇರೆ ಚಾಂಪಿಯನ್ರಿದ್ದೇ ಒಂದು ವಿಷಯ, ಈ ರೀತಿ ಒಂದೊಂದು ಏರಿಯಾದಲ್ಲೂ ಒಂದೊಂದು ಸಮಸ್ಯೆಗಳಿದೆ. ಹೌಸಿಂಗ್ ಇಶ್ಯೂ ಈಸ್ ವೆರಿ ಸೀರಿಯಸ್. ಐ ಆಮ್ ವೆರಿ ಸೀರಿಯಸ್ ಅಬೌಟ್ ದಿಸ್ ಇಶ್ಯೂ. ಪರ್ಟಿಕ್ಯುಲರ್ಲಿ ದಿ BGML ಮ್ಯಾನೇಜ್ಮೆಂಟ್ ಶುಡ್ ಟೇಕ್ ದಿಸ್ ದಿ ಕಾಗ್ನಿಸೆನ್ಸ್ ಆಫ್ ದಿ ಸೀರಿಯಸ್ನೆಸ್ ಆಫ್ ದಿ KGF ಹೌಸಿಂಗ್ ಸಿಸ್ಟಮ್. ಪರ್ಟಿಕ್ಯುಲರ್ಲಿ ದಿ BGML ಹೌಸಸ್ ಶುಡ್ ಬಿ ಅಲಾಟೆಡ್ ಟು ದೀಸ್ ಪೀಪಲ್ ಓನ್ಲಿ. ಯಾರಿದ್ದಾರೋ ಅವ್ರ BGML ಎಂಪ್ಲಾಯೀಸ್ ಯಾರಿದ್ದಾರೋ, ಅವ್ರ ವಾರಸ್ದಾರ ಯಾರಿದ್ದಾರೋ ಅವ್ರಿಗೆ ಕೊಡಲೇಬೇಕು. ಅದಕ್ಕಾಗಿ ಅವ್ರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಾಂದರೆ ಇದನ್ನು ನಮ್ಮ ನಿರಂತರವಾದಂಥ ಹೋರಾಟ ಮಾಡಬೇಕಾಗುತ್ತೆ, ಬಹಳ ಗಂಭೀರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಾಗುತ್ತೆ. ಈ ವಿಷಯದಲ್ಲಿ ಹಿಂದೆ KH ಮುನಿಯಪ್ಪ ಇದ್ದರು, GY ಕೃಷ್ಣನ್ ಇದ್ದರು, ಮುನಿಯಪ್ಪ ಇದ್ದರು, ಡಾಕ್ಟರ್ ಮುನಿಯಪ್ಪ ಇದ್ದರು, ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಅದು ರಾಜೇಂದ್ರನ್ ಇರಲಿ ನಾನಿರಲಿ, ಯಾರೇ ಆಗಲಿ ಭಾಳ ಸೀರಿಯಸ್ ಆಗಿ ಇದ್ರ ಬಗ್ಗೆ ಪರ್ಸ್ಯೂ ಮಾಡ್ತಾ ಇದಾರೆ. ನಾವಂತೂ ಅಥವಾಲೆಯ ನೇತೃತ್ವದಲ್ಲಿ BGMನ ಈ BGML ಈ ಇಶ್ಯೂನ ಸೀರಿಯಸ್ ಆಗಿ ನಾನು ತಗೊಳ್ತಾ ಇದ್ದೀನಿ. ನಾಳೆ ರಾಮದಾಸ್ ಅಥವಾಲೆಯವರು ಏನು ಬೆಂಗಳೂರಿಗೆ ಬರ್ತಾರೆ, ನಾವು ವಿ ಆರ್ ಟ್ರೈಯಿಂಗ್ ಟು ಬ್ರಿಂಗ್ ರಾಜನಾಥ್ ಸಿಂಗ್ ಆಲ್ಸೋ ನಮ್ಮ ಕಾನ್ಫರೆನ್ಸ್ಗೆ ಟ್ರೈ ಮಾಡ್ತಾ ಇದ್ದೀವಿ. ಅವ್ರು ಬಂದರೆ KGF ಇಶ್ಯೂಗೆ ಒಂದು ಲಾಜಿಕಲ್ ಎಂಡ್ ಸಿಕ್ಕೇ ಸಿಗುತ್ತೆ. ವಿ ವಿಲ್ ವಿನ್ ಓವರ್ ದಿ ವಾರ್. ಇದೊಂದು ಯುದ್ಧನೇ ಪಾಪ KGF ಜನರ ಪಾಲಿಗೆ ಇದೊಂದು ಯುದ್ಧನೇ, ಆದರೆ ಹಿನ್ನಡೆ ಆಗ್ತಾನೆ ಇದೆ, ಹಿನ್ನಡೆ ಆಗ್ತಾನೆ ಇದೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವಿಲ್ ನಾಟ್ ಅಲೋ ದಿ ಸೆಂಟ್ರಲ್ ಗೌರ್ಮೆಂಟ್ ಟು ಸಿ ದಟ್ ದೀಸ್ ಪೀಪಲ್ ಆರ್ ಡಿನೈಡ್. ಸೊ ಇಷ್ಟು BGML ಜನರ ಬದುಕಿನ ಪ್ರಶ್ನೆ, BGML ಜನರ ವಾರಸುದಾರರ ಪ್ರಶ್ನೆ, ಅವರ ಮನೆ ವ್ಯವಸ್ಥೆ, ಈ ಮೂರು ಇಶ್ಯೂಗಳನ್ನು KGF ಅಲ್ಲಿ ನಾವು ಜೀವಂತವಾಗಿ ಇವತ್ತು ಹೋರಾಟಕ್ಕೆ ಡಿಮಾಂಡ್ಗಳಾಗಿ ಪರಿಗಣಿಸಿದ್ದೀವಿ. ನಾನು KGF ಮತದಾರರಲ್ಲಿ ಗ್ರಾಮಾಂತರದ ಬೇರೆ ಆಗಿದೆ, KGF ಟೌನ್ದು ಬೇರೆ ಇದೆ, ಅಲ್ಲಿನ ಸಮಸ್ಯೆಗಳೇ ಬೇರೆ ಇದೆ, ಗ್ರಾಮಾಂತರದ ಪರಿಸ್ಥಿತಿ ಕೂಡ ಇದೇ ರೀತಿ ಇದೆ. ಆದರೆ ಇಲ್ಲಿರ್ತಕ್ಕಂಥ ಹೌಸಿಂಗ್ ಇಶ್ಯೂ ಭಾಳ ಸೀರಿಯಸ್ ಆಗಿದೆ, ನೀರಿನ ಇಶ್ಯೂ ಭಾಳ ಸೀರಿಯಸ್ ಆಗಿದೆ, ಹೆಲ್ತ್ ಇಶ್ಯೂ ಇಸ್ ಆಲ್ಸೋ ವೆರಿ ಸೀರಿಯಸ್. ಇಲ್ಲಿರ್ತಕ್ಕಂಥ ಜನರು ಜನರೇ ಅಲ್ಲ ಪ್ರಾಣಿಗಳು ಅನ್ನೋ ರೀತಿಯಲ್ಲಿ ಎರಡೂ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಭಾಳ ನೆಗ್ಲಿಜೆನ್ಸ್ ಆಗಿರ್ತಕ್ಕಂಥ, ಉದಾಸೀನವಾಗಿರ್ತಕ್ಕಂಥ ಅವರ ಮನಸ್ಥಿತಿಯನ್ನು ನಾವು ಬದಲಾವಣೆ ಮಾಡಲೇಬೇಕು. KGF ಅಲ್ಲಿ ಇರ್ತಕ್ಕಂಥವರು ಭಾರತದ ಸಿಟಿಸನ್ಸ್ ಅನ್ನೋದನ್ನು ಅರ್ಥ ಮಾಡಿಸ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, MP ಇದ್ದಾರೆ, ಇವ ಮುನಸ್ವಾಮಿ ಇದ್ದಾರೆ, ಏನು ಮಾಡಿ ಏನಾದರೂ ಒಂದು ಮಾಡಬೇಕಲ್ಲ ಬಂದಿದ್ದಕ್ಕೆ. ಮುಂದೆ ನಿಮಗೆ ಯಾವ ರೀತಿಯಲ್ಲಿ ನೀವು ಗೆಲ್ತೀರಾ ಅಂತೇಳಿ ಜನನೇ ಕೇಳ್ತಾರ ನಾಳೆ. ಇಲ್ಲಿ ಜನರನ್ನ ಹಾಳು ಮಾಡಿರೋದು ಓಟಿನ ಮೂಲಕ, ಅದನ್ನ ಪರ್ಚೇಸ್ ಮಾಡೋದ್ರ ಮೂಲಕ ಹಾಳು ಮಾಡಿರೋದು ಎರಡನೇ ಪ್ರಶ್ನೆ. ನಾನು ವೋಟರ್ಸಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ನೀವು ಜಾಗೃತರಾಗದ ಹೊರತು ನಿಮ್ಮ ಸಮಸ್ಯೆಗಳು ಪರಿಹಾರ ಆಗಲ್ಲ. ನೀವು ಜಾಗೃತರಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾನ ಬೆಂಬಲಿಸಿ ನಮ್ಮ ಜೊತೆ ಇರ್ರಿ, ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಕ್ಕಂಥ ತಾಕತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ, KGF ಮತಕ್ಷೇತ್ರದ ಎಲ್ಲ ಜನರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ವಿನಂತಿ ಮಾಡಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬೆಳೆದ್ರೆ ನಾವು ಸೌತ್ ಹೋಗ್ಬಿಡ್ತೀವಿ ಅಂತ ಭಯ ಇದೆ, ಆತಂಕ ಇದೆ. ಅದಕ್ಕೆ ಜನಗಳನ್ನ ಹಿಡಿದಿಡ್ತಕ್ಕಂಥ ದೌರ್ಜನ್ಯದ ಕೆಲಸ ಮಾಡ್ತಾ ಇದಾರೆ. ನಾನೊಂದು 20 ಸಲ ಬಂದೋಗಿದ್ದೀನಿ, ನಾನು ಪ್ರೆಸ್ಗೆ ಬಂದೇ ಇಲ್ಲ. ನಮಗೆ ಟೀಮ್ ಇಲ್ಲದ ಹೊರತು, ಇಲ್ಲಿ ನನ್ನ ಟೀಮ್ ಸ್ಟ್ರಾಂಗ್ ಇಲ್ಲದ ಹೊರತು, ನಾನು ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಅದಕ್ಕೆ ಪ್ರಯೋಜನ ಇಲ್ಲ ಅಂತೇಳಿ ಈಗ ಸಂಪತ್ ಅವರು BML ಅಲ್ಲಿ ಒಂದು ಸ್ಟ್ರಾಂಗ್ ಯೂನಿಯನ್ ಲೀಡರ್,
ಅವ್ರ ಜೊತೆಗೆ ವಕೀಲರು ಇದ್ದಾರೆ, ನಮ್ಮ ಸ್ಟೂಡೆಂಟ್ಸ್ ಲೀಡರ್ಗಳಿದ್ದಾರೆ, ಡಾಕ್ಟರ್ ಇದ್ದಾರೆ, ಈ ಥರದವ್ರನ್ನೆಲ್ಲ ನಾವು ಟೀಮ್ ಮಾಡ್ತಾ ಇದ್ದೀವಿ. ಬಹುಶಃ ಎಂ ಪಿ ಎಲೆಕ್ಷನ್ ಮಾಡ್ತೀನಿ ಅಥವಾ ಮುಂದಿನ ದಿನಗಳಲ್ಲಿ ಅದು ಎಲ್ಲಿ ಹೋಗ್ತದ ನೋಡೋಣ. ಈ ಎಲೆಕ್ಷನ್ನಲ್ಲಿ ಎಂ ಪಿ ಎಲೆಕ್ಷನ್ನಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇಸ್ ಗೋಯಿಂಗ್ ಟು ಕಂಟೆಸ್ಟ್. ಎಷ್ಟು ಕ್ಷೇತ್ರ ಏನು ಅಂತ ನಾನು ಫೈನಲ್ ಮಾಡಿಲ್ಲ. ಬಿ ಜೆ ಪಿ ಅವರು ಏನಾದರೂ ನಮಗೆ ಬಿಟ್ಕೊಳ್ಳೋದ್ರಾಗ ಜೆ ಡಿ ಎಸ್ ಸೇರಿದೆ. ಈಗ ಜೆ ಡಿ ಎಸ್ ಬಿ ಜೆ ಪಿ ಪ್ಲಸ್ ಆರ್ ಪಿ ಐ 28-28 ಗೆಲ್ತೀವಿ. ನಡೀತು, ನಡೀತಾ ಇದೆ. ನಾಳೆ ನಮ್ಮ ಸ್ಟೇಟ್ ಕಾನ್ಫರೆನ್ಸ್ಗೆ ಕುಮಾರಸ್ವಾಮಿನೂ ಕರಿತಾ ಇದೀವಿ, ವಿಜೇಂದ್ರನು ಕರಿತಾ ಇದೀವಿ, ರಾಮದಾಸ್ ಅಥವಾ ಸೆಂಟ್ರಲ್ ನಿಂತಿರ್ತಾರೆ. ಮುಂದಿನ ದಿನಗಳಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕೇಳೋದಿದ್ರೆ ಕೋಲಾರ ಕ್ಷೇತ್ರವನ್ನೇ ಕೇಳ್ತೀವಿ. ಇನ್ನೂ ಡಿಸೈಡ್ ಮಾಡಿಲ್ಲ. ನಾಳೆ 30ನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಒಂದು ಒಪ್ಪಿನ ತಪ್ಪು ಎಲ್ಲ ತಾಲೂಕುಗಳಿಂದ ಬಹುಶಃ ಬಿ ಜೆ ಪಿ ಜೆ ಡಿ ಎಸ್ ಮಧ್ಯೆ ಒಬ್ಬರಿಗೆ ಯಾರಿಗೂ ಕೊಡ್ತಾರೆ, ಬಿ ಜೆ ಪಿ ಕೊಡ್ತಾರೆ ಇಲ್ಲಂದ್ರೆ ಜೆ ಡಿ ಎಸ್ಗೂ ಕೊಡ್ತಾರೆ. ನಾನು ಹೇಳ್ತೀನಿ, ಈ ಮಧ್ಯೆ ಆರ್ ಪಿ ಐ ನಿಮ್ಮ ಜೊತೆಗಿದೆ, ಬೇಷರತ್ತಾಗಿ ಬೆಂಬಲಿಸ್ತಾ ಬರ್ತಾ ಇದ್ದೀವಿ. ವಿತೌಟ್ ಎನಿ ಕಂಡೀಷನ್ ವಿ ಹ್ಯಾವ್ ಬೀನ್ ಸಪೋರ್ಟಿಂಗ್ ದಿ ಬಿ ಜೆ ಪಿ. ಯಾಕಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವ್ರ ಜೊತೆಗಿದ್ದಾರೆ, ಅದಕ್ಕಾಗಿ ಮಿನಿಸ್ಟರ್ ಕೊಟ್ಟಿದ್ದಾರೆ. ಮೋದಿ ತಾನಾಗೇ ಕರೆದು ಅಂಬೇಡ್ಕರ್ ನಂತರ ತಾನಾಗೇ ಕರೆದು ಮಂತ್ರಿ ಮಾಡಿರುವಂತ ಸರ್ಕಾರದ ಕಾಂಗ್ರೆಸ್ ಯಾವತ್ತೂ ಮಾಡಿಲ್ಲ. ಅಥವಾ ಏನು ಕರೆದಿದ್ದೀರಿ, ನೀವು ಮಂತ್ರಿ ಮಾಡಿದ್ರಿ, ಅದಕ್ಕೆ ನಾವು ಲಾಸ್ಟ್ ನಾವು ಸ್ಟೇಟ್ ಕಾನ್ಫರೆನ್ಸ್ ನ್ಯಾಷನಲ್ ಕಾನ್ಫರೆನ್ಸ್ ಇದೇ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡಿದಾಗ ಒತ್ತಾಯ ಮಾಡ್ದ 15 ದಿವಸಕ್ಕೆ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಅವ್ರನ್ನ ಕರೆದು ಮಂತ್ರಿ ಮಾಡಿದ್ರು. ಈ ರೀತಿ ಈ ಸರ್ತಿ ನಡೀತಕ್ಕಂಥ ಫೆಬ್ರವರಿ 17ರ ಕಾರ್ಯಕ್ರಮದಲ್ಲಿ ಅದನ್ನೇ ಡಿಮಾಂಡ್ ಮಾಡ್ತೀವಿ, ದಟ್ ನಮ್ಗೆ ಅಟ್ಲೀಸ್ಟ್ 2 ಕೊಡ್ರಿ, ಒಂದು ಜನರಲ್ ಕೊಡ್ರಿ, ಒಂದು ರಿಸರ್ವ್ ಕೊಡ್ರಿ. ನಿಮಗೆ 100% ರಿಸಲ್ಟ್, 28-28 ಕ್ಷೇತ್ರ ಗೆಲ್ತಕ್ಕಂಥ ಭರವಸೆ ನಾವು ಕೊಡ್ತೀವಿ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ 31 ಜಿಲ್ಲೆಗಳಲ್ಲಿ ಆಕ್ಟಿವ್ ಆಗಿರೋದ್ರಿಂದ ಈ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಆಗಿದೆ, ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಮುಸ್ಲಿಮ್ಸ್ಗೂ ಮಸೀದಿ ಕಟ್ಕೊಡೋಕೆ ಜಾಗ ಕೊಟ್ಟರು, ಇವರು ಬೇಗ ಕಟ್ಟಿದ್ದಾರೆ. ನಾನೇನು ಹೇಳ್ತೀನಿ ಅಲ್ಲಿ ಅಂದರೆ, ರಾಮ ಎಸ್ ಹಿಂದೂಗಳ ದೇವರು, ಅದರ ಬಗ್ಗೆ ನಮ್ಮ ತಕರಾರಿಲ್ಲ, ಆಯ್ತಲ್ಲ. ರಾಮನಷ್ಟೇ ಪ್ರಾಮುಖ್ಯತೆಯನ್ನು ಭೀಮನಿಗೂ ಕೊಟ್ಟಿದ್ದಾರೆ ಈ ಸರ್ಕಾರ, ಎನ್ ಡಿ ಎ ಸರ್ಕಾರ. ಭೀಮ ಅಂದರೆ ಅಂಬೇಡ್ಕರ್, ಹೌದಲ್ವಾ? ನಿಮಗೆ ಈ ಹಿಂದಿನ ಕಾಂಗ್ರೆಸ್ ಸರ್ಕಾರ 60 ವರ್ಷ ಈ ದೇಶವನ್ನು ಆಳಿದೆ, ಅಂಬೇಡ್ಕರ್ ವಿಚಾರಗಳನ್ನ ಸತ್ಯನಾಶ ಮಾಡಿದ್ದೇ ಇದೆ. ಅಂಬೇಡ್ಕರ್ ಜನಕ್ಕೆ ಕಾಣಬಾರ್ದು, ಗಾಂಧಿನೇ ಕಾಣಬೇಕು, ಗಾಂಧಿ ಫ್ಯಾಮಿಲಿ ಅಲ್ವಾ, ಹಂಗಾಗಿ ಗಾಂಧಿನೇ ಕಾಣಬೇಕಂತೇಳಿ ಆ ಕಡೆ ಗಾಂಧಿನೂ ವಿಚಾರಗಳು ಮರೆತರು, ಅಂಬೇಡ್ಕರ್ ವಿಚಾರಗಳನ್ನ ಮರೆಯೋ ರೀತಿ ಮಾಡಿದ್ರು. ಈಗ ಮೋದಿ ವಾಜಪೇಯಿ ಇವರು ಬಂದು ನಿಮಗೆ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ, ಹೌ ದೀಸ್ ಪೀಪಲ್ ಆರ್ ಅಂಬೇಡ್ಕರ್ ವಿಚಾರಕ್ಕೆ ಬದ್ರಾಗಿದ್ದಾರೆ ಅನ್ನೋದಕ್ಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರ್ಕೊಂಡ ತಕ್ಷಣ ಅವರ ಹೆಣನ ಎಲ್ಲಿ ಸಮಾಧಿ ಮಾಡಬೇಕಾಗಿತ್ತು? ರಾಜ್ಘಾಟಲ್ಲಿ ಮಾಡಬೇಕಾಗಿತ್ತು. ಹೆಣ ಶಿಫ್ಟ್ ಮಾಡೋಕ್ಕೆ ಹಣ ಕೊಡಲಿಲ್ಲ ಇವರು. ಪಾಪ ಜಗಜೀವನ್ ರಾಮಾಗೆ ಏನೋ 300 ರೂಪಾಯಿ ಕೊಟ್ಟರು, ಅದನ್ನ ತಗೊಂಬಂದು ಇಲ್ಲಿ ಇಟ್ರು, ತಗೊಂಡೋಗಿ ಎಲ್ಲ ಹಾಕಿದ್ರು, ಸಮುದ್ರದ ಕೊಚ್ಚೆ ನೀರಲ್ಲಿ ಸಮಾಧಿ ಜಾಗ ಕೊಟ್ರು, ಕೊಚ್ಚೆ ನೀರು. ಕಾಂಗ್ರೆಸ್ ಮಾಡಿರೋ ಅಂಬೇಡ್ಕರ್ ದ್ರೋಹನ ನಾವ್ಯಾರು ಮರೆಯಕ್ಕಾಗಲ್ಲ. ಆದರೆ ವಾಜಪೇಯಿ ಮತ್ತು ಮೋದಿ ಗವರ್ಮೆಂಟ್ಗಳಿಬ್ಬರೂ ಕೂಡ ಇವತ್ತು 1,300 ಕೋಟಿ ರೂಪಾಯಿ ಜಾಗವನ್ನ ಕೇಂದ್ರ ಸರ್ಕಾರ ಜಾಗನ ಹಿಂದೂ ಮಿಲ್ 12 ಎಕರೆನ ಇವತ್ತು ಸ್ಮಾರಕ ಮಾಡ್ರಿ ಅಂತ ಕೊಟ್ಟಿದ್ದಾರೆ. 500 ಕೋಟಿ ರೂಪಾಯಿ ದುಡ್ಡು ಬಿಡುಗಡೆ ಮಾಡಿದರೆ ಕೆಲಸ ನಡೀತಾ ಇದೆ. ಒಂದೇ ಉದಾಹರಣೆ ಫಾರ್ ಆಲ್ ಎನ್ಸಿಆರ್ಟಿ ಸಿಬಿಎಸ್ಇ ಟೆಕ್ಸ್ಟ್ ಬುಕ್ಸ್ ಗೈಡ್ಸ್ ಪಿಯುಸಿ ಐಟಿಐ ಬಿಇ ಟೆಕ್ಸ್ಟ್ ಬುಕ್ಸ್ ಗೈಡ್ಸ್ ಅಂಡ್ ಕ್ಲಾಸ್ಮೇಟ್ ನೋಟ್ಸ್ ಅಂಡ್ ಫಾರ್ ಆಲ್ ದಿ ಟೈಪ್ಸ್ ಆಫ್ ಸ್ಟೇಷನರಿ ಅವೈಲೇಬಲ್ ಓನ್ಲಿ ಅಟ್ ಸತ್ಯ ಬುಕ್ ಸ್ಟೋರ್ ಆಪೋಸಿಟ್ ಟು ಕರೂರ್ ವೈಶ್ಯ ಎಟಿಎಂ ಆಲದಮರ ಬೆಮ್ಮಲ್ ನಗರ್ ಕೆಜಿಎಫ್. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ 15 நிமிஷத்துல ஹோம் டெலிவரிய அல்லுங்க. பிகி 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 ஃபார் ஆர்டர்ஸ் அண்ட் டெலிவர்ஸ் கால் ஆன் 9986692006.